ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೊನ್ನಾವರದ ಮಹಿಳಾ ವೈದ್ಯ ಘಟಕ ಐಎಂಎ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ಯುವರಾಜ್ ಅವರ ಮುಂದಾಳತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು March 20ರಂದು ಸಂಜೆ 3:30ಕ್ಕೆ ಇಲ್ಲಿನ ರೋಟರಿ ಪಾರ್ಕ್ ಭವನದಲ್ಲಿ ಆಚರಿಸಲಾಯಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅಮೋಘ ಸೇವೆ ಸಲ್ಲಿಸಿದ 8 ಮಹಿಳಾ ಮಣಿಗಳನ್ನು ಗೌರವಿಸಲಾಯಿತು. ವೈದ್ಯ ವೃಂದದ ಪರವಾಗಿ ಡಾಕ್ಟರ್ ಪ್ರತಿಭಾ ಬಳಕೂರ್, ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯಕ್ಕಾಗಿ ಡಾಕ್ಟರ್ ಅನುಪಮಾ ಎಚ್ಎಸ್, ಸಂಗೀತ ಕ್ಷೇತ್ರ ಶ್ರೀಮತಿ ತಾರಾ ಭಟ್, ಶಿಕ್ಷಣ ಕ್ಷೇತ್ರ ಶ್ರೀಮತಿ ಶಾರದಾ ಶರ್ಮಾ, ನ್ಯಾಯಾಂಗ ಕ್ಷೇತ್ರ ಶ್ರೀಮತಿ ಶರಾವತಿ ಹೆಗಡೆ, ಯೋಗಾಭ್ಯಾಸ ಶ್ರೀಮತಿ ಛಾಯಾ ನಾಯ್ಕ್, ಶುಶ್ರೂಷೆ ಮತ್ತು ಪಂದ್ಯಾವಳಿ ಶ್ರೀಮತಿ ಮಾಲಾ ನಾಯ್ಕ್, ಗೃಹ ಸೇವಕಿ ಶ್ರೀಮತಿ ಪ್ರಸಿಲ್ಲಾ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ಶರಾವತಿ ಹೆಗಡೆ ಆಗಮಿಸಿ ಹೊಸ ಕಾನೂನಿನಡಿಯಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಶಿಶು ನಿಂದನೆಯ ಮೇಲೆ ಮಾತನಾಡಿದರು. ಹಾಕಿದ ಕೂಡಲೇ ಅವರು ನೆಹರು ಹೇಳಿದ್ರಂತೆ, ಆಹಾರ ನನಗೆ ತಲುಪಬೇಕಾದದ್ದಲ್ಲ, ಅದನ್ನು ಸಲ್ಲದವರಿಗೆ ಸಲ್ಲಿಸ್ತೇನೆ ಅಂತೇಳಿ ಅವರ ಕೊರಳಲ್ಲಿದ್ದ ಆಹಾರವನ್ನು ತೆಗೆದು ಆ ಹೆಂಗಸಿಗೆ ಹಾಕಿದ್ರಂತೆ. ಆ ದಿವಸ ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮುಗಿತು, ಎಲ್ಲರೂ ಮುಗಿಸ್ಕೊಂಡು ಹೋದರು. ಮಾರನೇ ದಿವಸ ಪಾರ್ಥಸಾರಥಿಯವರ ಮನೆ ಬಾಗಿಲಲ್ಲಿ ಆ ಹೆಂಗಸು ಬಂದು ಕೂತಿದ್ದಾಳಂತೆ. ಆ ಕೂತ್ಕೊಂಡು ಅಳ್ತಾ ಇದ್ದಾಳಂತೆ, ಏನಮ್ಮ ಯಾಕೆ ನಿನ್ನೆ ಅಷ್ಟು ಖುಷಿಯಲ್ಲಿ ನಿನ್ನನ್ನು ಸ್ಟೇಜಿಗೆ ಕರೆದು ನಮ್ಮ ಪ್ರಧಾನಿಯವರು ನಿಮಗೆ ಎಷ್ಟೆಲ್ಲ ಮಾಡಿದರು, ನೀನು ಇವತ್ತು ಯಾಕೆ ಅಳ್ತಾ ಇದ್ದೀಯ ಅಂತೇಳಿ ಹೇಳಿದರೆ, ಸರ್ ನಾನು ನಿನ್ನೆ ಮಾತ್ರ ಬರಬಾರ್ದಿತ್ತು ಫಂಕ್ಷನ್ನಿಗೆ ಅಂತೇಳಿ ಹೇಳಿದಂತೆ. ಯಾಕಮ್ಮ ಏನಾಯಿತು ಅಂತೇಳಿ ಕೇಳಿದರೆ, ಪರಪುರುಷನ ಕೊರಳಲ್ಲಿದ್ದ ಹಾರವನ್ನು ನನ್ನ ಕೊರಳಿಗೆ ಹಾಕಿದರು, ನೆಹರು ಅವರು ಅವರ ಕೊರಳಿಗೆ ಹಾಕಿದ್ದಂತ ನನ್ನ ಕೊರಳಿಗೆ ಹಾಕಿದರು. ಪರಪುರುಷನಿಂದ ನೀನು ಹಾರ ಹಾಕಿಸ್ಕೊಂಡಿದ್ದೆ, ಇವತ್ತಿನ ನೀನು ನನ್ನ ಹೆಂಡತಿ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ, ನೀನು ಮನೆ ಬಿಟ್ಟು ಹೋಗು, ಸಮಾಜ ಇದನ್ನು ಒಪ್ಕೊಳ್ಳೋದಿಲ್ಲ. ನಾನು ನೀನು ಹೆಂಡತಿ ಅಂತೇಳಿ ಒಪ್ಕೊಂಡ್ರೆ ನನ್ನನ್ನು ಸಮಾಜ ಹೊರಗಾಗ್ತದೆ, ನಾನು ಬದುಕಬೇಕು, ನೀನು ಹೊರಗೆ ಹೋಗು ಅಂತೇಳಿ ಹೇಳಿದರು. ಅದಕ್ಕಾಗಿ ನಾನು ಇವತ್ತಿನ ಅವ್ರ ಮನೆಗೆ ಹೋಗುವಂಗಿಲ್ಲ ಅಂತೇಳಿ ಹೇಳಿದ್ರಂತೆ. ಆವಾಗ ಅವರೆಲ್ಲ ವಿಚಾರ ಮಾಡಿದರು, ಅವನನ್ನು ಕರೆಸಿದ್ರು. ಕರೆಸಿ ಹೇಳಿದ್ರಂತೆ, ಸರ್ ಅದು ಇವತ್ತಿಂದಲ್ಲ, ಮೊದಲಿಂದನೂ ನಮ್ಮ ಸಮಾಜದಲ್ಲಿ ಹಾಗೆ ಆಗ್ತಾ ಇದ್ದಂಥದ್ದು. ಬೇರೆಯವರು ಮುಟ್ಟಿದಂಥ ಹೆಂಗಸನ್ನು ನಾವು ಹೆಂಡತಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇದು ಸಮಾಜ ಒಪ್ಪುವುದಿಲ್ಲ. ನಾನು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇನೆ, ಸಮಾಜದ ಕಟ್ಟೋ ಕಟ್ಟಳೆಗಳನ್ನು ನಾನು ಪಾಲಿಸಬೇಕು, ಇಲ್ಲಾಂದರೆ ನನ್ನನ್ನು ಹೊರಗಾಗ್ತಾರೆ, ನನ್ನಿಂದ ನನ್ನ ಮಕ್ಕಳು ಉಪವಾಸ ಬಿಡ್ತಾರೆ, ಅವಳನ್ನು ಹೊರಗಾಕಿದ್ರೆ ನೀವು ಅವಳಿಗೆ ಬೇರೆ ಯಾವುದಾದ್ರೂ ಮನೆ ಮಾಡಿ ಕೊಟ್ಟಬಹುದು. ಅದಕ್ಕಾಗಿ ಅವ್ರು ಹೇಳಿದ್ರಂತೆ, ಪಾರ್ಥಸಾರಥಿಯವರು ಎಷ್ಟು ಹೇಳಿದ್ರು ಅನ್ನೋದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಯಾಕಂತೇಳಿ ಹೇಳಿದರೆ, ಸಮಾಜ ಇವತ್ತಿನ ದೌರ್ಜನ್ಯ ಆಗಲಿಕ್ಕೆ ಸಮಾಜನೇ ಕಾರಣ. ಸಮಾಜದಲ್ಲಿ ತಿಳುವಳಿಕೆ ಇದ್ರೆ ಮಾತ್ರ ಎಲ್ಲವನ್ನು ನಾವು ಬ್ರಾಡ್ ಮೈಂಡಿಂದ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಅಂತೇಳಿ ಹೇಳಿದ್ರೆ ಮೀನ್ ಮೈಂಡ್ ಇದ್ರೆ ಯಾವುದನ್ನು ಒಪ್ಕೊಳ್ಳಿಕ್ಕೆ ಸಮಾಜ ಸಾಧ್ಯ ಇಲ್ಲ. ಅದಕ್ಕಾಗಿ ಅವಳನ್ನ ಬೇರೆ ಮನೆ ಮಾಡಿ ಇಟ್ರು, ಆದ್ರೆ ಅವಳಿಗೆ ಸಂಸಾರ ಸುಖವನ್ನು ಕೊಡ್ಲಿಕ್ಕೆ ಅವ್ರ ಹತ್ರ ಆಗ್ಲಿಲ್ಲ, ಅವಳಿಗೆ ಬೇರೆ ಮದುವೆ ಆಗ್ಲಿಕ್ಕೂ ಆಗುದಿಲ್ಲ. ಇವತ್ತಿನ ಸಮಾಜದಲ್ಲಿ ನಾವು ಡೈವರ್ಸ್ ಆದವರಿಗೆ ಎರಡನೇ ಮದುವೆಯನ್ನು ಮಾಡ್ತೇವೆ, ವಿಧವೆಯರಿಗೆ ಎರಡನೇ ಮದುವೆಯನ್ನು ಮಾಡ್ತೇವೆ. ಮೊದಲೇ ಸಮಾಜ ಇದನ್ನು ಒಪ್ಪುತ್ತಿತ್ತ, ಇಂಟರ್ಕಾಸ್ಟ್ ಮ್ಯಾರೇಜ್ ಅನ್ನು ಒಪ್ಪುತ್ತಿತ್ತ, ಯಾವುದನ್ನು ಒಪ್ಪುತ್ತಾ ಇಲ್ಲ. ಯಾವುದಕ್ಕೆ ಯಾಕಾಗಿ ಅದನ್ನು ಒಪ್ಪುತ್ತಾ ಇಲ್ಲ ಆಗಿತ್ತು ಅಂತ ಹೇಳಿದ್ರೆ, ಸಮಾಜ ನಮ್ಮನ್ನು ಅಷ್ಟು ಕಟ್ಟಳೆಗಳಲ್ಲಿ ಕೂರಿಸಿಬಿಟ್ಟಿದೆ, ಆ ಸಮಾಜದ ಚೌಕಟ್ಟನ್ನು ಹರಿದು ಮುಂದೆ ಹೋಗ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕಾಗಿ ಇಲ್ಲ, ನಮಗೆ ತಿಳುವಳಿಕೆ ಇಲ್ಲ, ನಮಗೆ ಅಷ್ಟಾಗಿ ವಿದ್ಯೆ ಇಲ್ಲ, ಪ್ರಪಂಚವನ್ನು ನಾವು ನೋಡಿಲ್ಲ. ಇವತ್ತು ಎಲ್ಲರೂ ಹೊರಗಿನ ಪ್ರಪಂಚವನ್ನು ನೋಡಿದ್ದಾರೆ, ಎಲ್ಲ ಫೀಲ್ಡ್ಗಳಲ್ಲಿ ಇರುವಂತಹ ಸುಖ ದುಃಖಗಳನ್ನು ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಇದ್ದಂತಹ ಹೆಣ್ಣು ಮಗುನು ಮನೆಯಿಂದ ಹೊರಗೆ ಬರ್ತಾಳೆ. ಮೊನ್ನೆ ನಾವು ಓದಿದ್ದೇವೆ, ದಿಶಾ ಮಣ್ಣೂರು ಉಕ್ರೇನಿಗೆ ಹೋಗಿ ಅವಳು ಪೈಲಟ್ ಹೋಗಿ ಅಲ್ಲಿಂದ ಮೆಡಿಕಲ್ ಸ್ಟೂಡೆಂಟ್ಸ್ ಅನ್ನು ವಾಪಸ್ ತಗೊಂಡು ಬಂದ್ರು ಭಾರತದವ್ರದ್ದ. ಯಾರಿಗೆ ಧೈರ್ಯ ಇತ್ತು? ಈಗ ಇವತ್ತಿನ ಕಾಲದಲ್ಲಿ ಯಾರು ಮಾಡ್ತಿದ್ರು ಅದನ್ನ? ಅವಳು ಇವತ್ತಿನ ಈ 21ನೇ ಶತಮಾನದ ಮಹಿಳೆ, ಅಷ್ಟು ಧೈರ್ಯದಿಂದ ಅವಳು ಅಲ್ಲೇ ಹೋಗಿ ಬಂದ್ಲು. ಇದನ್ನೆಲ್ಲ ಯಾವಾಗ ನಾವು ತಿಳ್ಕೊಂಡ್ವಿ ಅಂತೇಳಿ ಹೇಳಿದ್ರೆ, ನಾವು ಸಹ ಶಕ್ತಿ ಇದೆ. ಹನುಮಂತನಿಗೆ 7 ಸಮುದ್ರವನ್ನು ಹಾರ್ಲಿಕ್ಕೆ ನಿನಗೆ ಶಕ್ತಿ ಇದೆ ಅಂತೇಳಿ ತೋರಿಸಿದ ಮೇಲೆ ಅವನಿಗೆ ಗೊತ್ತಾದ ಹಾಗೆ, ಈ ವಿದ್ಯೆ ಹೇಳುವಂತ ಒಂದು ಈ ಅಸ್ತ್ರ ನಮಗೆ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯನ್ನು ಇದೆ ಅಂತೇಳಿ ತೋರಿಸ್ಕೊಟ್ಟಿದೆ. ಆ ವಿದ್ಯೆಯಿಂದ ನಾವು ನಾಲೆಜ್ ಅನ್ನು ಕಲ್ತಿದ್ದೇವೆ, ಆ ನಾಲೆಜಿನಿಂದ ಇವತ್ತಿನ ಆಗು ಹೋಗುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇದಕ್ಕೆಲ್ಲ ಸಪೋರ್ಟ್ ಆಗಿ ನಮಗೆ ಎಲ್ಲ ಕಾನೂನುಗಳ ತಿಳುವಳಿಕೆ ಇದೆ. ಇವತ್ತು ನಾವು ಏನೇ ಮಾಡಿದ್ರು ಕಾನೂನಾತ್ಮಕವಾಗೇ ಮಾಡ್ತಾ ಇದ್ದೇವೆ. ಡಾಕ್ಟರ್ ಅನುಪಮಾ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ಮಾತನಾಡಿದರು. ಟೀಚರ್ಸು ಸೈನ್ಸ್ ಓದಿರೋರು ಇರ್ಬೋದು, ಜೈವಿಕವಾಗಿ 1,000 ಗಂಡು ಹುಟ್ಟಿದ್ರೆ 1,020 ಹೆಣ್ಣು ಹುಟ್ಟುತ್ತವೆ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ, ಎಲ್ಲರಿಗೂ ತಲೆ ತಿರುಗಿ ಏನಾಗಿದೆ ಅಂತಂದರೆ, ನಮ್ಮಲ್ಲಿ 1,000 ಗಂಡು ಮಕ್ಕಳಿಗೆ 921 ಹೆಣ್ಮಕ್ಳಿದ್ದೀವಿ. ಎಲ್ಲೋದ್ರಂಗಾರ ಅಷ್ಟೆಲ್ಲ ಕೋಟಿಗಟ್ಟಲೆ ಹೆಣ್ಮಕ್ಳು. ಸೊ ಈ ಥರದ ಇಶ್ಯೂಗಳಿರೋದ್ರಿಂದ ಈ ಹೆಣ್ಮಕ್ಳಿಗೆ ಅಂತಲೇ ನಾವು ಒಂದು ದಶಕ ಮಾಡಬೇಕು. ಸೊ ಹೆಣ್ಣು ಮಗು ಕೀಳಲ್ಲ, ಅವಳಿಗೂ ಕೂಡ ಶಿಕ್ಷಣ ಬೇಕು, ಅವಶ್ಯ ಇದೆ. ಇದು ಎಲ್ಲ ಜಾಗೃತಿಯನ್ನು ಹೆಣ್ಮಕ್ಳಲ್ಲಿ ಮೂಡಿಸ್ಬೇಕು ಅಂತ ಯುನೈಟೆಡ್ ನೇಷನ್ಸ್ ಮಹಿಳಾ ದಶಕ ಅಂತ ಘೋಷಣೆ ಮಾಡಿತು.
74-75 ನಂತರ ಪ್ರತಿ ವರ್ಷ ಮಾರ್ಚ್ 8 ನ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಅವತ್ತಿಂದ ನಾವು ಅದರ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಆಚರಿಸಿಕೊಂಡು ಬಂದಿದ್ದಾವೆ ಮುಂಚೆ ನಾನು ಓದುವ ಕಾಲದಲ್ಲೂ ಪಿಯುಸಿ ಓದುವ ಕಾಲದಲ್ಲೂ ಎಂಬಿಬಿಎಸ್ ಓದುವ ಕಾಲದಲ್ಲೂ ಮಹಿಳಾ ದಿನಾಚರಣೆ ಅಂದ್ರೆ ನಾವು ಓದ್ತಿದ್ದ ನ್ಯೂಸ್ಗಳು ಹೆಂಗೆ ಅವತ್ತು ಎಲ್ಲ ಬಹುಪಾಲು ಪಟ್ಟಣ ಪ್ರದೇಶಗಳಲ್ಲಿ ಹೆಣ್ಣುಮಕ್ಕಳು ಘೋಷಣೆ ಕೂಗ್ತಾ ಬೀದಿಗಳಲ್ಲಿ ಅವರ ಹಕ್ಕುಗಳಿಗಾಗಿ ಅದು ನಮಗೆ ಮಹಿಳಾ ಮೀಸಲಾತಿ ರಾಜಕೀಯದಲ್ಲೂ ಬೇಕು ವರದಕ್ಷಿಣೆನ ನಿಲ್ಲಿಸಿ ಡೌರಿ ಡೆತ್ನ ಇದು ಮಾಡಿ ಸ್ತ್ರೀ ಭ್ರೂಣ ಹತ್ಯೆಯನ್ನು ತಡೆಗಟ್ಟಿ ಆಸಿಡ್ ಅಟ್ಯಾಕ್ ನಿಲ್ಲಲಿ ಏನು ಆ ಥರ ಘೋಷಣೆ ಕೂಗರು ಈಗ ಆವಾಗಿಗಿಂತ ಹತ್ತುಪಟ್ಟು ಮಹಿಳಾ ದಿನಾಚರಣೆ ಆಚರಿಸ್ತಾರೆ ಬಟ್ ನೋಡಿ ಇವತ್ತು ಘೋಷಣೆನೆ ಮರ್ತೋಗ್ಬಿಟ್ಟಿದ್ದಾವೆ ನಮಗೆ ನಮಗೆ ಸ್ಲೋಗನ್ಸೇ ಮರ್ತೋಗಿದೆ ಯಾಕೆಂದರೆ ನಾವೆಲ್ಲ ತುಂಬ ಒಳ್ಳೆಯ ಹೆಣ್ಮಕ್ಕಳಾಗಿದ್ದೀವಿ ಒಳ್ಳೆಯ ಹೆಣ್ಮಕ್ಕಳು ಅಂದರೆ ಹೇಳಿರುವ ಸ್ಲೋಗನಿಗೆ ದನಿ ಕೊಡೋಕ್ಕೂ ಸ್ವಲ್ಪ ಅಳುಕು ಇದು ನಮ್ದು ಹೌದು ಅಲ್ವೋ ಅನ್ನೋ ಈ ಒಂದು ನಮಗೇ ನಾವು ವಿಧಿಸ್ಕೊಂಡಿರುವ ಬೇಲಿಯನ್ನು ಮುರಿದು ಹೊರಗಡೆ ಬರಬೇಕು ಅವಾಗಷ್ಟೇ ಹೆಣ್ಮಕ್ಕಳಿಗೆ ಬಿಡುಗಡೆ ಸಾಧ್ಯ ಯಾಕೆಂದರೆ ಇಲ್ಲಿ ಸೇರಿರುವ ನಾವು ಬಹುಪಾಲು ಹೆಣ್ಮಕ್ಕಳು ಡಾಕ್ಟರ್ ಇರ್ಬೋದು ಟೀಚರ್ಸ್ ಇರ್ಬೋದು ಇಲ್ಲಿರ್ಬೋದು ನಾವೆಲ್ಲ ಮಿಡ್ಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಹೆಣ್ಮಕ್ಕಳು ನಾವೆಲ್ಲ ನಮ್ಮ ಕ್ಲಾಸ್ ಬ್ಯಾರಿಯರನ್ನು ದಾಟಿ ಹೊರಗೆ ಬರಲಿಲ್ಲ ಅಂದರೆ ನಮಗೆ ಹೆಣ್ಣಿನ ನೋವು ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದ ಮೆಜಾರಿಟಿ ಹೆಣ್ಮಕ್ಕಳು ನಮ್ಮಷ್ಟು ಆರಾಮದಿಂದ ಇಲ್ಲ ನಮ್ಮಷ್ಟು ಸುಖವಾಗಿಲ್ಲ ನನಗೆ ನನ್ನ ಗಂಡ ಹೊಡೆಯಲ್ಲ ನನಗೆ ನನ್ನ ಗಂಡ ಏನನ್ನೂ ಪ್ರಶ್ನಿಸಲ್ಲ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಸ್ವಾಯತ್ತತೆ ಇದೆ ಘನತೆಯ ಬದುಕು ನನಗೆ ಸಾಧ್ಯ ಆಗಿದೆ ಆದರೆ ಬರೀ ನನಗೊಬ್ಬಳಿಗೆ ಬಿಡುಗಡೆ ಸಿಕ್ಕರೆ ಏನು ಸಿಕ್ಕಂಗಾಯಿತು ಏನನ್ನೂ ಸಾಧಿಸ್ದಂಗಾಗಲಿಲ್ಲ ನನ್ನ ಸುತ್ತಮುತ್ತ ಇರೋ ಹೆಣ್ಮಕ್ಕಳೆಲ್ಲ ಗಂಡನ ಹತ್ರ ಬಡಿಸ್ಕೊಂಡು ದುಡಿಯೋ ಗಂಡ ತಂದು ಹಾಕಿದ್ದನ್ನು ತರದೇ ಇರುವಾಗ ತಾವು ಕೆಲಸ ಬಗುಸೆ ಮಾಡ್ತಾ ಕಷ್ಟಪಡ್ತಾ ಇರುವಾಗ ಹೌ ಕ್ಯಾನ್ ಯು ಸೆಲೆಬ್ರೇಟ್ ವಿಮೆನ್ಸ್ ಡೇ ನಾವು ಆ ಹೆಣ್ಮಕ್ಕಳ ಹಕ್ಕಿಗಾಗಿ ಹೋರಾಡಿದ್ರೆ ಮಾತ್ರ ನಮ್ಮ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡಂಗಾಗುತ್ತೆ ಸೊ ನಮ್ಮ ಎಲ್ಲರ ಮೊದಲ ಪಾಠ ಏನಪ್ಪ ಅಂದರೆ ವಿ ಶುಡ್ ಡಿ ಕ್ಲಾಸ್ ಅವರ್ ಸೆಲ್ಫ್ಸ್ ಡಾಕ್ಟರ್ ಮಂಜುಳಾ ಯುವರಾಜ್ ಎಲ್ಲರನ್ನೂ ಸ್ವಾಗತಿಸಿ ಲೈಂಗಿಕ ಸಮಾನತೆಯಲ್ಲಿ ಹೊಸ ತಿರುವುಗಳು ವಿಷಯದ ಕುರಿತು ಮಾತನಾಡಿದರು ಮಕ್ಕಳು ತಮ್ಮ ಹೆಲ್ತನ್ನು ನಿರ್ಲಕ್ಷ್ಯ ಮಾಡ್ತಾ ಮಾಡ್ತಾ ಫ್ಯಾಮಿಲಿಯನ್ನ ನಡೆಸ್ತಾರೆ ಅದಕ್ಕೆ ನಾನು ಆ್ಯಸ್ ಎ ಡಾಕ್ಟರ್ ಅಂತ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದ್ದಂಗೆ ಹೆಲ್ತ್ ಇಸ್ ವೆಲ್ ಬಟ್ ಹ್ಯಾವ್ ಎ ಸ್ಟ್ರೆಸ್ಫುಲ್ ಲೈಫ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೀ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಈಸ್ ವುಮನ್ ಶುಡ್ ಸಪೋರ್ಟ್ ದ ಅದರ್ ವುಮನ್ ಇನ್ ಅವರ್ ಡೇ ಟು ಡೇ ಲೈಫ್ You too experience the same. That's why unity is very important among us. Enjoy your motherhood and enjoy your womanhood. ಐಎಂಎ ಅಧ್ಯಕ್ಷ ಡಾಕ್ಟರ್ ವಿಶಾಲ್ ವಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ ಈ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಈ ಸಂದರ್ಭದ ಭಾಗಿಯಾಗಿರುವ ನಾನೂ ಕೂಡ ಹೆಮ್ಮೆಯನ್ನು ಪಡುತ್ತೇನೆ ಹಾಗೂ ಎಲ್ಲರಿಗೂ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯ ಶುಭಾಶಯಗಳು ಥ್ಯಾಂಕ್ ಯು ಮಹಿಳಾ ವೈದ್ಯಕೂಟದ ಕಾರ್ಯದರ್ಶಿ ಡಾಕ್ಟರ್ ವೈಶಾಲಿ ನಾಯ್ಕ ಅಭಿನಂದಿಸಿದರು ಶ್ರೀಮತಿ ಜ್ಯೋತಿ ಅಕ್ಕ ತಂಗಿಯಾಗಿ ಪ್ರದರ್ಶನ ಕಲೆಗಳ ಪ್ರದರ್ಶನ ವೃಂದದಿಂದ ನರ್ತನ ಯೋಗ ನರ್ತನ ಗಾಯನ ಕಾರ್ಯಕ್ರಮಗಳು ನಡೆದವು ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮೊಗರೊಡೆದರೆ 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 ಬೆಣ್ಣೆ ಕಹಂತೇ ಮೇರಾ ಆಪ್ಕೆ ಆಗಾನೆ ಗಿರಿವರವಿಂದ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣು ಭಗವತಿ ದೇಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತಿ ಇಷ್ಟ
ಶಿಕ್ಷಣದಲ್ಲಿ ಭಾರತೀಯತೆ ಅಳವಡಿಸಿಕೊಳ್ಳುವುದು ಇಂದಿನ ತುರ್ತು ಅಗತ್ಯ. ನೂತನ ಶಿಕ್ಷಣ ನೀತಿಯಲ್ಲಿ ಈ ಅಂಶಕ್ಕೆ ಒತ್ತು ನೀಡಲಾಗಿದ್ದು, ನೀತಿ ಘೋಷಣೆಗೆ ಮುನ್ನವೇ ಆ ನಿಟ್ಟಿನಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ಶ್ರೀ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಿಕಲ್ಪನೆ ಸಾಕಾರಗೊಳಿಸಿರುವುದು ಶ್ರೀಮಠದ ದೂರದರ್ಶಿತ್ವಕ್ಕೆ ಸಾಕ್ಷಿ ಎಂದು ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ನುಡಿದರು. ನವಯುಗ ಮತ್ತು ಋಷಿಯುಗ ಶಿಕ್ಷಣ ನೀಡುವ ಏಕೈಕ ತಾಣವಾದ ಅಶೋಕೆಯ ಶ್ರೀ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಭೇಟಿ ನೀಡಿ ಕಾರ್ಯವೈಖರಿ ಪರಿಶೀಲಿಸಿದ ಅವರು, ಪಾರಂಪರಿಕ ಮತ್ತು ನವಯುಗ ಶಿಕ್ಷಣ ನೀಡುವ ಮೂಲಕ ಭಾರತೀಯತೆಯನ್ನು ಶಿಕ್ಷಣದಲ್ಲಿ ಹೇಗೆ ಅಳವಡಿಸಬಹುದು ಎನ್ನುವುದಕ್ಕೆ ಮಾದರಿ ಎಂದು ಅಭಿಪ್ರಾಯಪಟ್ಟರು. ಈ ಐತಿಹಾಸಿಕ ಹಾಗೂ ಪುರಾತನ ಕ್ಷೇತ್ರದ ಸುಂದರ ಪರಿಸರದಲ್ಲಿ ಇಂತಹ ಕಲಿಕೆಯ ವಾತಾವರಣ ಸೃಷ್ಟಿಸಿರುವುದು ನಿಜಕ್ಕೂ ಶ್ಲಾಘನೀಯ. ನಾವು ಶಿಕ್ಷಣ ಪಡೆಯುವ ಕಾಲಘಟ್ಟದಲ್ಲಿ ಇಂತಹ ವ್ಯವಸ್ಥೆ ಇರಲಿಲ್ಲ. ಇಂತಹ ಸಮಗ್ರ ವ್ಯಕ್ತಿತ್ವ ರೂಪಿಸುವ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಹೆಚ್ಚಾಗಿ ಹುಟ್ಟಿಕೊಳ್ಳಬೇಕು ಎಂದು ಆಶಿಸಿದರು. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಭಾಗ್ಯಶಾಲಿಗಳು ಎಂದು ಸಚಿವರು ಬಣ್ಣಿಸಿದರು. ವಿವಿ ಕ್ಯಾಂಪಸ್ನ ಮಲ್ಲಿಕಾರ್ಜುನ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಸಚಿವರು ಆ ಬಳಿಕ ಗೋಲೋಕಕ್ಕೆ ತೆರಳಿ ಗೋಪೂಜೆ ನೆರವೇರಿಸಿದರು. ನಂತರ ಶ್ರದ್ಧಾಮಂದಿರಕ್ಕೆ ತೆರಳಿ ವೇದ ಪಥ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿನಿಯರ ಜತೆ ಸಂವಾದ ನಡೆಸಿದರು. ವಿಶ್ವವಿದ್ಯಾಪೀಠದ ಆಡಳಿತ ಕಚೇರಿಯಾಗಲಿರುವ ಭಾರತೀ ಭವನದ ಪಾರಂಪರಿಕ ಮತ್ತು ಕಲಾ ವೈಭವವನ್ನು ಹೊಗಳಿದ ಸಚಿವರು, ಇದು ಇಡೀ ಕ್ಯಾಂಪಸ್ಗೆ ಕಳಶಪ್ರಾಯ ಎಂದು ಹೇಳಿದರು. ವಿಶ್ವವಿದ್ಯಾಲಯದ ಪಾರಂಪರಿಕ ಶಿಕ್ಷಣ ವಿಭಾಗದ ಪ್ರಾಚಾರ್ಯ ಸತ್ಯನಾರಾಯಣ್ ಶರ್ಮಾ, ಪ್ರಾಚಾರ್ಯ ಮಹೇಶ್ ಹೆಗಡೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹರೀಶ್ ಗಾಂವ್ಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್, ಡಯಟ್ ಪ್ರಾಚಾರ್ಯ ಈಶ್ವರ್ ನಾಯಕ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಮಹೇಶ್ ಶೆಟ್ಟಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಂಜುನಾಥ್ ಜನ್ನು, ವಿವಿ ಪದಾಧಿಕಾರಿಗಳಾದ ಎಸ್ಎಸ್ ಹೆಗಡೆ, ಮಂಜುನಾಥ್ ಸುವರ್ಣಗದ್ದೆ, ಶ್ರೀಕಾಂತ್ ಪಂಡಿತ್, ಗಣೇಶ್ ಜೋಶಿ ಮತ್ತಿತರರು ಉಪಸ್ಥಿತರಿದ್ದರು. ಜನಪದ ಸಾಹಿತ್ಯಕ್ಕೆ ಹೊಳಪು ಕೊಡುವ ಕೆಲಸ ಡಾಕ್ಟರ್ ಎನ್ಆರ್ ನಾಯಕ್ ದಂಪತಿಗಳಿಂದ ಆಗಿದೆ. ಬದುಕಿನ ಬಹುಪಾಲು ಸಮಯವನ್ನು ಆ ಕ್ಷೇತ್ರಕ್ಕೆ ಮೀಸಲಿಟ್ಟ ಅಪರೂಪದ ಸಾಧಕರು, ಅವರ ಕೊಡುಗೆ ಅಪಾರವಾದದ್ದು ಎಂದು ಶಾಸಕ ಸುನೀಲ್ ನಾಯ್ಕ್ ಹೇಳಿದರು. ಇತ್ತೀಚೆಗೆ ನಾಮಧಾರಿ ವಿದ್ಯಾರ್ಥಿ ನಿಲಯದಲ್ಲಿ ಹಳೆಪೈಕ ನಾಮಧಾರಿ ಜನಪದ ಸಾಹಿತ್ಯ ಪ್ರಕಟಣಾ ಸಮಿತಿ ಹಮ್ಮಿಕೊಂಡ ಹಳೆಪೈಕ ನಾಮಧಾರಿ ಜನಪದ ಗೀತೆಗಳು ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿದರು. ಜನಪದ ಸಾಹಿತ್ಯ ನಮ್ಮ ಹಿಂದಿನ ತಲೆಮಾರಿನ ಓದುಬಾರದ ಅನಕ್ಷರಸ್ಥ ತಾಯಂದಿರು ಕಟ್ಟಿದ ಹಾಡನ್ನು ಸಂಗ್ರಹಿಸಿದ ಡಾಕ್ಟರ್ ನಾಯಕರ ಸಂಪಾದಕತ್ವದ ಕೃತಿ ಸಂಗ್ರಹಯೋಗ್ಯವಾಗಿದೆ. ನಾಮಧಾರಿ ಜನವರ್ಗದ ಬಾಯಿಂದ ಬಾಯಿಗೆ ಹರಿದು ಬಂದ ಹಾಡು ಆ ಜನವರ್ಗದ ಸಾಂಸ್ಕೃತಿಕ ಬದುಕನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಯಕ್ಷಗಾನವೂ ಸಹ ಜನಪದ ಕಲೆಯಾಗಿ ನಮ್ಮ ಜಿಲ್ಲೆಯ ಅನೇಕ ಸಾಧಕ ಕಲಾವಿದರಿಂದ ಶ್ರೀಮಂತಗೊಂಡಿದೆ. ಅದನ್ನು ಉಳಿಸಿ ಬೆಳೆಸುವ ಕೆಲಸ ನಮ್ಮಿಂದಾಗಬೇಕು ಎಂದರು. ಆ ಹೊಳಪುವಂತ ಕೆಲಸ ಇವತ್ತು ಎಲ್ಲ ಸಮಾಜದ ಪ್ರಮುಖರ ಹಾಗೂ ಒಂದು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಡೆಯಬೇಕಾಗಿರ್ತಕ್ಕಂಥದ್ದು. ಇವತ್ತು ಅಂತ ವೇದಿಕೆಗಳು ಕೊಟ್ಟಾಗ ಮಾತ್ರ ಇಂಥ ಕಲೆಗಳು, ಇಂಥ ಒಂದು ಸಾಹಿತ್ಯಗಳು, ಇಂಥ ಸಾಹಿತ್ಯ ರಚನೆಗಾರರು ಇಲ್ಲಿ ಪ್ರಮುಖವಾಗಿ ಇದನ್ನ ವೇದಿಕೆಗೆ ತಂದಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ರೀತಿ ಗೌರವ ಕೊಟ್ಟಿರತಕ್ಕಂಥ ಅನುಭವ ನಮಗಾಗ್ತದೆ. ಇಂಥ ಕೆಲಸ ಇನ್ನೊಂದಿಂದ ಆಗ್ಬೇಕಾಗಿದೆ. ಇವತ್ತು ಅನೇಕ ಕಲೆಗಳಿದೆ. ಕಳೆದ 15 ದಿವಸದಿಂದ ನನ್ನ ಉದ್ಯೋಗದ ನಾನು ಗ್ರಾಮ ವಾಸ್ತವ್ಯಕ್ಕೆ ಕಂಡೋಡಿ ಅಂತ ಭಾಗ, ಕೊಚ್ಚೋಡಿ ಅಂತ ಭಾಗ ಹೋದಾಗ ಅಲ್ಲಿಯ ಸೊಬಗು ತಾವು ನೋಡಬೇಕು. ನಿಜವಾಗ್ಲೂ ಒಂದೂವರೆ ತಾಸು ಅಲ್ಲಿಯ ಜಾನಪದ ಕುಮ್ರಿ ಮರಾಠ ಸಮಾಜದ ಒಂದು ಜಾನಪದ ಕಲೆಗೆ ನಿಜವಾಗ್ಲೂ ಮೈ ನಡುವಂತ ಅನುಭವ ನಮ್ಗಾಯ್ತು. ಅವ್ರು ಇರ್ತಕ್ಕಂಥ ಕಲೆ ಸಂಸ್ಕೃತಿ ಏನೋ ಊಹಿಸಿದ್ವಿ, ಇಂಥದೊಂದು ಕಲೆ ಇದೆ, ಇಂಥದೊಂದು ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನ ಏನೋ ಒಂದು ರೀತಿ ಕೇಳಿರ್ತಕ್ಕಂಥ ಅನುಭವ. ಯಾಕಂದ್ರೆ ನನ್ನ ಮಾವ ದಾಮೋದರ್ ಪೇಟೆಕರ್ ಅವರ ಒಂದು ನೇತೃತ್ವದ ಅನೇಕ ಬಾರಿ, ಯಾಕಂದ್ರೆ ಕಲೆಗೆ ಸಾಂಸ್ಕೃತಿಕವಾಗಿ ಜನಪದ ಲೋಕಕ್ಕೆ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಗಮನವನ್ನ ಕೊಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಅವರ ಅತ್ಯಂತ ಹತ್ತಿರಿಂದ ನಾನು ನನ್ನ ಮಾವ ಅನ್ನೋಕ್ಕಿಂತ ಅದ್ಭುತ ಕ್ರೀಡಾಪಟುವಾಗಿ ಅವ್ರ ಜೊತೆ ಹೆಚ್ಚಿನ ಸಮಯನ ಅವ್ರ ಮನೆಯಲ್ಲೇ ಕಳೆದಿರ್ತಕ್ಕಂಥದ್ದು ನಾನು ಅನೇಕ ಅವರ ಜೀವನ ಶೈಲಿಗಳನ್ನ ಅಳವಡಿಸಿಕೊಂಡಿಟ್ಟು ಬಂದಿರ್ತಕ್ಕಂಥವ್ರು ನಾನು. ಆ ಸಂದರ್ಭದಲ್ಲಿ ಈ ಕಲೆ ಬಗ್ಗೆ ಸಾಂಸ್ಕೃತಿಕವಾಗಿ ಈ ಎಲ್ಲೋ ಒಂದು ರೀತಿ ಅದನ್ನ ಮೈ ಗಿಟ್ಟುವಂಥದ್ದು, ಅದನ್ನ ಕೆಡಕುವಂಥದ್ದು, ಅದಕ್ಕೆ ಪ್ರೋತ್ಸಾಹವಾಗುವಂತಹ ಕಾರ್ಯಕ್ರಮಕ್ಕೆ ನಾನು ಮುಂದಾಗ್ತೇನೆ. ವಿಶೇಷವಾಗಿ ಎಲ್ಲ ಭಾಗದಲ್ಲೂ ಯಕ್ಷಗಾನಕ್ಕೆ,
ಯಕ್ಷಗಾನ ಕೇವಲ ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡಕ್ಕೆ ಯಕ್ಷಗಾನಕ್ಕೆ ಅದು ಏನೋ ಒಂದು ರೀತಿ ಮುಟ್ಟುಕೊಳ್ಳುವಂತ ಕೆಲಸ ಇವತ್ತು ದಕ್ಷಿಣ ಕನ್ನಡದಲ್ಲಿ ನಡೀತಾ ಇದೆ. ಆದ್ರೆ ಅತ್ಯಂತ ಅದ್ಭುತ ಅತ್ಯಂತ ವಿಸ್ಮರಣೆ ಕಲಾವಿದರು ಮತ್ತು ನಮ್ಮ ಜಿಲ್ಲೆಯಲ್ಲೂ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ. ಅದನ್ನ ಎಲ್ಲೋ ಒಂದು ರೀತಿ ಸಾಹಿತ್ಯವನ್ನ ಅದರ ಬುಡಕಟ್ಟಿ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು. ಈಗಾಗಲೇ ಸಾವಿರದ ಹೆಚ್ಚು ಮಾತಾಡಬೇಕು ಅಂತ ಹೇಳಿದ್ದಾರೆ. 5 ನಿಮಿಷ ಕಾಲಾವಕಾಶ ಪಡೆದು ತುಂಬಾ ಸಂತೋಷ ಆಯ್ತು. ಅನೇಕ ಹಿರಿಯ ಮುಂದೆ ಇದನ್ನ ಕಾರ್ಯಕ್ರಮವನ್ನು ಮಾಡಿ ಮೌನವಾದದ್ದು ನನ್ನ ಕ್ಷೇತ್ರದಲ್ಲಿ ಇವತ್ತು ಒಂದು ವಿಶೇಷ ರೀತಿಯಲ್ಲಿ ಇವತ್ತು ಈ ಒಂದು ಬುಕ್ ಅನ್ನ ಬಿಡುಗಡೆ ಮಾಡಿದ್ವಿ ನಮ್ಮ ಹಿರಿಯರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆರ್ಎನ್ ನಾಯ್ಕ ಮಾತನಾಡಿ, ನಾಮಧಾರಿ ಸಮಾಜದ ಜನಪದ ಗೀತೆಗಳು ಇಡೀ ಸಮುದಾಯದ ಸಾಂಸ್ಕೃತಿಕ ಬದುಕಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇದೊಂದು ಅಪೂರ್ವ ಕೆಲಸವಾಗಿದ್ದು ಈ ಗ್ರಂಥ ಪ್ರಕಟಣೆಗೆ ಮುಂದಾದ ಸಮಿತಿಗೆ ಅಭಿನಂದನೆ ಸಲ್ಲಿಸಿದರು. ಇಂತಹ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾದ ಅಗತ್ಯತೆ ಇದೆ ಎಂದರು. ಆಗ ಅದಕ್ಕೆ ಬೆಲೆ ಬಂದರೆ ಪುಸ್ತಕ ರೂಪದಲ್ಲಿ ಆ ಕಾಲಕ್ಕೆ ಸುಲ್ತಾನದ ಪ್ರಯತ್ನ ಎನ್ನಾರ್ಲಿಕ್ಕೆ ಪ್ರಯತ್ನ ಇಲ್ಲ. ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಆಸಕ್ತಿ ಆಗ್ತದೆ. ಆದ್ರಿಂದ ನಾನು ಹೇಳ್ತೇನೆ, ಅವ್ರು ಹೇಳಿದ್ರು ಪುಸ್ತಕ ಖರೀದಿ ಮಾಡಬೇಡಿ, ನಾವು ಖರೀದಿ ಮಾಡಿ ನಾವು ಇವರದ್ದು ನಾನು ಪುಸ್ತಕಕ್ಕೆ ಖರೀದಿ ಆಯಿತು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೆ ಮತ್ತು ಮಾಡೋಣ ಮತ್ತು ಮಾಡೋಣ ಮತ್ತೆ ಎಲ್ಲರೂ ಮಾಡಬೇಕು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇದರಲ್ಲಿ ಸಾಮಾನ್ಯ ಜ್ಞಾನ ಇಲ್ಲ, ಅದರಲ್ಲಿ ಒಳಗೆ ಓದಾಗಲೇ ಅಂತಂದ್ರೆ ಮತ್ತೆ ನಮ್ಗೆ ಆಶ್ಚರ್ಯ ಆಗ್ತದೆ. ಈ ಹಳ್ಳಿಯ ಹೆಂಗಸರು ಅವ್ರ ಹೆಸರು ಗೊತ್ತಿಲ್ಲ, ಅಂತವರು ಆ ಕಾಲಕ್ಕೆ ಇಷ್ಟು ತಿಳುವಳಿಕರಾಗಿದೆ ಅನ್ನೋದು ಅವರು ತಿಳುವಳಿಕೆ ಆದ್ರಿಂದ ನಾವೆಲ್ಲ ಇವರು ತಿಳುವಳಿಕರಾಗಿದ್ದೇವೆ. ಒಂದ್ ಕಡೆ ಬರ್ತದೆ ಮಗ ಅದಕ್ಕೂ ಇದೆ ಮಗ ಅವ ಆ ಕೆಲಸ ಈ ಕೆಲಸ ಇವಳು ಮಾಡ್ತಾರೆ ಮಗ ಪಾಠ ದೊಡ್ಡ ಬರ್ತಾರೆ ಈ ದೊಡ್ಡ ಕೂದಲು ಹೋಗ್ತಾರೆ. ಬಹುಶಃ ನಾವೆಲ್ಲರೂ ದೊಡ್ಡ ಕೂತವರು, ಈಗ ಓದೋ ಭಯನೇ ಇಲ್ಲ. ಈಗ ಮಕ್ಕಳು ದೊಡ್ಡ ಕೂದ ದೊಡ್ಡಬೋದಂದ್ರೆ ಅವ್ರಿಗೆ ಅವ್ರಿಗೆ ಭಯ ಬರ್ತದೆ. ದೊಡ್ಡ ಕೂದಬೇಕು ಯಾಕಂದ್ರೆ ಭಾಷೆ ಬೆಳೀತದೆ ಮತ್ತು ಒಂದು ಭಯ ಬರ್ತದೆ. ತಪ್ಪಿದೆ ಯಾರು ಹೇಳ್ತಾರೆ ಇಲ್ಲದ ಈ ದೊಡ್ಡ ಕೂದಲು ಇಲ್ಲ ಆ ದೊಡ್ಡ ಕೂದಲು ಸಹ ಆ ಮಹಿಳೆ ಬರೀತಾರೆ ಅಂತದ್ದು ಎಷ್ಟು ಇದೆ. ಇದನ್ನೆಲ್ಲ ಓದ್ತೇವೆ ಹೋಗಿ ನಮ್ಮ ರಾಯಿ ಮಂಜೇಂದ್ರ ಬರೋಳಗ್ ಕಣಿತಾನೆ. ಆದ್ರಿಂದ ನಿಮ್ಮ ಈ ಸಂಗ್ರಹದ ಕಾರ್ಯಕ್ಕೆ ಮುಖ್ಯ ಅತಿಥಿಯಾಗಿ ಕರಾವಳಿ ಮುಂಜಾವು ಪತ್ರಿಕೆ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಜನಪದವು ರಂಗುರಂಗಿನ ಆಕರ್ಷಣೀಯ ಕ್ಷೇತ್ರವಲ್ಲ, ಕೆಳವರ್ಗದ ಜನರು ಕಲ್ಪಿಸಿಕೊಂಡ ಅವರವರ ಸಮಾಜದ ಹಾಡುಗಳ ಮೂಲಕ ಆ ಸಮಾಜವನ್ನು ಗುರುತಿಸುವಂತಾಯಿತು. ಒಂದು ಜಾತಿಯು ಇನ್ನೊಂದು ಜಾತಿಯವರನ್ನು ಎತ್ತಿಕಟ್ಟಿ ದ್ವೇಷಿಸುವ ಕಾಲಘಟ್ಟದಲ್ಲಿಯೂ ಜನಪದ ಸಾಹಿತ್ಯ ಎಲ್ಲ ಜಾತಿಯವರನ್ನು ಒಂದುಗೂಡಿಸುವ ಶಕ್ತಿ ಹೊಂದಿತ್ತು ಎಂದರು. ಹಿಂದೆ ಬದುಕಿನಲ್ಲಿ ಕಷ್ಟ ಮಾತ್ರ ಇತ್ತು, ಜನಪದರು ತಮ್ಮ ನೋವಿನಲ್ಲೂ ಹಾಡಿನ ಮೂಲಕ ಸಂತೋಷಗಳನ್ನು ಹಂಚಿಕೊಂಡು ಮನೋರಂಜನೆ ಒದಗಿಸುತ್ತಿದ್ದರು. ನನಗೆ ಜಾತಿ ಇಲ್ಲ, ಜಾತ್ಯತೀತ ನೆಲೆಯಲ್ಲಿ ಎಲ್ಲರನ್ನೂ ಪ್ರೀತಿಸುವ ಗೌರವಿಸುವ ಪರಂಪರೆ ನಮ್ಮದಾಗಬೇಕು. ನಾರಾಯಣ ಗುರುಗಳ ಆದರ್ಶಗಳು ಹಿಂದುಳಿದ ಜನಾಂಗಕ್ಕೆ ಅನುಕರಣೀಯವಾದದ್ದು ಎಂದರು. ಮಾಡಿದಂತಹ ತ್ಯಾಗಗಳಿದೆಯಲ್ಲ, ಎಷ್ಟೋ ಜನ ಅವರನ್ನು ಅಣಚಿಂತನಾಗುತ್ತಿದೆ. ಯಾಕಂತ ಹೇಳಿದ್ರೆ ಜಾನಪದ ಅನ್ನೋದು ಏನಿದೆಯಲ್ಲ ಅದು ಒಂದು ರೀತಿಯ ಈ ರಂಗುರಂಗಿನ ಅಥವಾ ಆಕರ್ಷಣೀಯವಾದಂತಹ ಕ್ಷೇತ್ರ ಅಲ್ಲ. ಅದು ಒಂದು ರೀತಿಯ ಈ ಜಾತಿ ಹಿನ್ನೆಲೆಯಲ್ಲಿ ನಾವು ದಲಿತರು ಈ ಕೆಳವರ್ಗದವರು ಅನ್ನುವ ಒಂದು ಈ ನಮ್ಮ ಒಳಗೆ ಇರುವಂತಹ ಆ ನೋಟಗಳೇನಿಲ್ಲ ಅಥವಾ ನಾವು ಕಲ್ಪಿಸಿಕೊಂಡಂತಹ ಈ ಸ್ಥಿತಿ ಜಾತಿ ಅಂತರಗಳು ಇವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅಂಬೇಡ್ಕರ್ ಹೇಳ್ತಾರೆ ನಮ್ಮ ಚೈತನ್ಯವನ್ನ ನಾಶ ಮಾಡಿದ್ರೆ ಜಾತಿ ಅಂತೇಳಿ. ನಮ್ಮೆಲ್ಲ ಚೈತನ್ಯಗಳನ್ನ ನಾಶ ಮಾಡಿದೆ ನಮ್ಮ ಇನ್ಫಿನಿಟಿ ಕಾಂಪ್ಲೆಕ್ಸ್ ಗೆ ಮೂಲ ಕಾರಣವಾದದ್ದು ಜಾತಿ. ಇವೆಲ್ಲ ವಿಷಯಗಳು ನಿಮ್ಗೆ ತಿಳಿದಿರ್ಬೋದು ಅಂತ ಅನ್ಸುತ್ತೆ ನನಗೆ. ನಾನು ಈ ವಿಷಯದ ಕುರಿತಾಗಿ ಯಾಕಂತೇಳಿದ್ರೆ ನನ್ನ ಒಂದೊಂದು ರೀತಿಯ ಈ ನನ್ನ ನಮ್ಮ ಧರ್ಮ ಏನಿದೆ ನನಗೆ ಬಹಳ ಅದು ಹೇಳಿದ್ರೆ ನಿಮ್ಗೆ ಬೇಸರ ಆಗ್ಬೋದು. ಯಾಕಂದ್ರೆ ನೀವು ಎಷ್ಟೆಲ್ಲ ಜನ ಎಷ್ಟು ಜನ ಧಾರ್ಮಿಕರಿದ್ದೀರಿ ಗೊತ್ತಿಲ್ಲ ನನಗೆ. ಬಟ್ ನಮ್ಮನ್ನೆಲ್ಲವನ್ನ ಇವತ್ತು ನಾಮಧಾರಿಗಳನ್ನ ನಾಡವರನ್ನ ಯಾಕಂತೇಳಿದ್ರೆ ಒಂದಕ್ಕೊಂದು ನಮಗೆ ದ್ವೇಷ ಮಾಡ್ಲಿಕ್ಕೆ ಮತ್ತೊಂದು ಜಾತಿಯನ್ನ ನಮ್ಮ ಧರ್ಮ ಸೃಷ್ಟಿ ಮಾಡಿಕೊಟ್ಟಿದೆ. ಒಂದು ಧರ್ಮವನ್ನ ಒಂದು ಜಾತಿಯನ್ನ ಮತ್ತೊಂದು ಜಾತಿ ದ್ವೇಷ ಮಾಡುವಂತದ್ದು ಏನಿದೆಯಲ್ಲ ಅದು ನಮ್ಮ ಸೃಷ್ಟಿ ಅದನ್ನು ಮಾಡಿಕೊಟ್ಟಿದೆ. ಆದ್ರೆ ಜಾನಪದ ಏನಿದೆಯಲ್ಲ ಜಾನಪದ ಎಲ್ಲಾ ಜಾತಿ ಬಂದೋಡಿಸುತ್ತೆ. ಇವತ್ತು ಇವರು ಹಲವಾರು ಕವಿತೆಗಳನ್ನ ನಮ್ಮ ಜಾನಪದ ಕವಿತೆಗಳನ್ನ
ಏನಿದೆಯಲ್ಲ ಹಾಡುವಂತಹ ಭಾಷೆ ಆ ಒಂದು ಅರ್ಥ ಏನಿದೆ ಆ ಅರ್ಥಗಳು ಆಯಾ ಸಂದರ್ಭದಲ್ಲಿ ಮದುವೆಯ ಸಂದರ್ಭದಲ್ಲಿ ಭತ್ತ ಕೂಗುವ ಸಂದರ್ಭದಲ್ಲಿ ವಿವಿಧ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾಕಂದ್ರೆ ಆ ಕಾಲದಲ್ಲಿ ಮನರಂಜನೆಗಳು ಬಹಳ ಕಡಿಮೆ ಮನರಂಜನೆಗಳಿಲ್ಲ ಇರುವುದು ಬರೀ ಕಷ್ಟ ಮಾತ್ರ ಇತ್ತು ಅಂತ ಸಂದರ್ಭದಲ್ಲಿ ಹಾಡುಗಳ ಮೂಲಕ ಕಷ್ಟಗಳನ್ನು ಮಾತ್ರ ಹೇಳ್ಕೊತಿರಲಿಲ್ಲ ಸಂತೋಷಗಳನ್ನು ಹೇಳ್ಕೊತಿದ್ರು ಮದುವೆಗೆ ಒಂದು ಸಂತೋಷದ ಸಂದರ್ಭಗಳಾಗಿವೆ ಆವಾಗ ಆ ಪತಿಯ ಕಟ್ಟುವಂತಹ ಒಂದು ಈ ಮಾನಸಿಕ ಸಿದ್ಧತೆಗಳೇನಿದೆಯಲ್ಲ ಅಥವಾ ಅಭಿವ್ಯಕ್ತಿಗಳೇನಿದೆ ನಮ್ಮ ದೈಹಿಕವಾದಂತಹ ಅಭಿವ್ಯಕ್ತಿಗಳೇನಿದೆಯಲ್ಲ ಅವೆಲ್ಲವೂ ಹಾಡಾಗಿ ಬಂದಂತಹ ಒಂದು ಸಂದರ್ಭಗಳು ಇವತ್ತು ನಾವು ಪುಸ್ತಕದಲ್ಲಿ ನೋಡಿರುವಂತಹ ಈ ನಮ್ಮ ತಿರುಪತಿ ತಿಮ್ಮಪ್ಪನ ಒಂದು ಒಂದು ನಾಮ ಇದಕ್ಕೆಲ್ಲರಿಗೂ ನಮಗೂ ನಾವು ಸಹ ತಿರುಪತಿ ತಿಮ್ಮಪ್ಪನ ಒಂದು ರೀತಿಯ ಆ ಒಂದು ಕುಲದೇವರು ನಮಗೆ ಬಹುಶಃ ಎಲ್ಲ ಕೆಳವರ್ಗದವರಿಗೆ ಹೆಚ್ಚಿನವರಿಗೆ ಈ ತಿರುಪತಿ ತಿಮ್ಮಪ್ಪನೆಯ ಒಂದು ರೀತಿಯ ದೈವ ಅದೊಂದು ರೀತಿಯ ಕುಲದೇವರು ಆ ಪರಂಪರೆಯಿಂದ ಬಂದಂತಹ ನಾವು ಜಾತಿಯಲ್ಲಿ ನಮ್ಮನ್ನ ಗುರುತಿಸಿಕೊಂಡಿದ್ದೆವು ಇವತ್ತು ನಾನು ದೊಡ್ಡವರಾಗ್ತಾ ಬಂದ ಹಾಗೇನೆ ಬಂಗಾರಪ್ಪನವರನ್ನ ಗುರುತಿಸಿಕೊಂಡೆ ಬಟ್ ನಮ್ಮ ಉಳಿದ ಸಮುದಾಯದ ರೀತಿಯಲ್ಲಿ ಬಂಗಾರಪ್ಪನನ್ನ ನಾನು ದ್ವೇಷ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ಅದು ಏನಾಯ್ತು ಕೇಳಿದ್ರೆ ನಾಯಕರು ಇರಲಿಲ್ಲ ಇವನ ನಾಮಧಾರಿಗಳಿಗೂ ನಾಯಕರು ಇರುವಂತಹ ಸಂದರ್ಭ ಬಂಗಾರಪ್ಪ ಬಂದವಾಗ ಈ ಜನ ಅವರನ್ನ ಸ್ತುತಿಸಿದ ರೀತಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ ರೀತಿ ಬಂಗಾರಪ್ಪ ಅವರ ಹೆಸರಿನಲ್ಲಿ ಬಂಗಾರಪ್ಪ ನಮ್ಮ ಒಂದು ಶಕ್ತಿಯನ್ನು ಹೆಸರಿನಲ್ಲಿ ಉದ್ಧಾರ ಆದವರು ಬಂಗಾರಪ್ಪನ ಸಹಾಯಕ್ಕೆ ಉದ್ಧಾರ ಆಗಿದೆ ಒಂದು ಒಂದು ಕಾಲದಲ್ಲಿ ಅಂತ ಒಂದು ಈ ವಿರೋಚಿತವಾದಂತಹ ಒಂದು ಪ್ರೇರಣೆಯನ್ನು ಪಡೆದಿದ್ದಾರಲ್ಲ ಆ ಕಾಲದಲ್ಲಿ ಅದು ಬಹಳ ಅದ್ಭುತವಾಗುತ್ತದೆ ಯಾಕಂತೇಳಿದ್ರೆ ಗ್ರಂಥ ಸಂಪಾದಕ ಡಾಕ್ಟರ್ ಎನ್ಆರ್ ನಾಯಕ್ ಮಾತನಾಡಿ ಹೊನ್ನಾವರ ನನ್ನ ಬದುಕನ್ನು ರೂಪಿಸಿದ ನೆಲವಾಗಿದೆ ನಾಮಧಾರಿ ಸಮಾಜದವರ ಪ್ರೀತಿಗೆ ಪಾತ್ರನಾಗಿದ್ದೇನೆ ನಾನು ಸಂಗ್ರಹಿಸಿದ ಜನಪದ ಹಾಡುಗಳು ಇಂದು ಗ್ರಂಥ ರೂಪದಲ್ಲಿ ಪ್ರಕಟಿಸಿರುವುದು ಇನ್ನುಳಿದ ಸಮಾಜಕ್ಕೆ ಮಾದರಿಯಾದದ್ದು ಎಂದರು ಗ್ರಂಥ ಪ್ರಕಟಣಾ ಸಮಿತಿಯವರನ್ನು ಅಭಿನಂದಿಸಿದರು ಹಳೆಗೆ ಒಪ್ಪಿಕೊಂಡು ಕಾಮ ಕೊಟ್ಟು ಹೀಗೆ ಅದು ಒಂದು ನನಗೆ ಸರ್ಕಾರವಾಗಲಿ ಅಥವಾ ಸರ್ಕಾರದ ಸವಲತ್ತನ್ನು ಕೊಟ್ಕೊಂಡಿರತಕ್ಕಂತಹ ಸಂಸ್ಥೆಗಳಾಗಲಿ ನನಗೆ ಅಂತ ಸಹಾಯವನ್ನು ನೀಡಿಲ್ಲ ನಾನು ನನ್ನ ಕನಿಷ್ಠ ಅಂತ ನಂದು ನಮ್ಮ ಶ್ರೀಮಂತರು ಕೂಡಿದ್ರೆ 25 ಸಂಪುಟಗಳನ್ನ ನಾನು ಮಾಡ್ತೇವೆ ಅಂತ ಹೇಳಿ ಪ್ರಸ್ತಾವನೆ ಬಗ್ಗೆ ನಾನು ಮಾಡಿದ್ರೆ ಉತ್ತರವನ್ನು ಕೂಡ ಕೊಟ್ಟಿದ್ದೆ ನನಗೆ ನನ್ನ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ ಎಷ್ಟು ಸಮೃದ್ಧವಾದದ್ದು ಎಷ್ಟು ಶ್ರೀಮಂತವಾದದ್ದು ಎನ್ನುವುದನ್ನು ಇಡೀ ಜಗತ್ತಿಗೆ ಕೊಡುವಂತ ಉತ್ಸಾಹ ಅದಕ್ಕಾಗಿ ಜಾನಪದ ದೀಪಾರಾಧನೆ ಮಾಡಬಹುದು ಎಲ್ಲ ಇಲ್ಲಿವರೆಗೆ ನಾನು ಕಾರ್ಯಕ್ರಮ ಮಾಡಬಹುದು ಯಾರು ಬೇರೆಯವರನ್ನು ಗುರುತಿಸಲಿಲ್ಲ ನನ್ನ ಜಿಲ್ಲೆಯಿಂದ ನನ್ನ ಜಿಲ್ಲೆಯ ಜನ ಸಮೂಹವನ್ನ ನನ್ನ ಜಿಲ್ಲೆಯ ಸಮುದಾಯವನ್ನ ಪ್ರಪಂಚ ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾನಪದವೇ ಇಲ್ಲ ಅಂತ ಹೇಳಿದಂತ ವಿದ್ವಾಂಸರಿಗೆ ಆ ವಿದ್ವಾಂಸರ ಮೇಲೆ ತುಂಬಾ ಕೋಪ ದೇಶಕ್ಕೆ ಮಾಡಿದ ಇಷ್ಟು ಸಮೃದ್ಧವಾಗಿರ್ತಕ್ಕಂತ ಒಂದು ಪರಂಪರೆ ಕರ್ನಾಟಕದಲ್ಲಿ ಯಾವ ಕರ್ನಾಟಕದ ಅರ್ಥದಲ್ಲೇ ಇಲ್ಲ ಆದ್ರೆ ನಮ್ಮ ಜನರ ಯುವಕರಿಗೆ ನಾವು ತಂದು ಕುರುಳನ್ನು ಏನು ಕಾಣೋದು ಅದಕ್ಕೆ ನೀವು ಗಮನ ಕೊಡಬೇಕು ಅದರಂತೆ ಅನೇಕ ಈಗ ಯಾಕಂದ್ರೆ ಆ ಸಮುದಾಯ ನನಗೆ ಒಂದು ರೀತಿ ನಮ್ಮ ಕುಟುಂಬದ ಅತ್ಯಂತ ಪ್ರೀತಿಯಿಂದ ನೋಡ್ಕೊಂಡು ಬಹಳ ಬಹಳ ಮುದ್ದಾಗ್ತದೆ ಸರಿ ನಾನು ಆದ್ರೆ ನಾನು ಈಗ ನಿಂತದ್ದು ನಿಮ್ಮ ಸಮುದಾಯಕ್ಕೆ ನನ್ನ ಕೃತಜ್ಞತೆಯನ್ನ ಇನ್ನೋರ್ವ ಮುಖ್ಯ ಅತಿಥಿ ಪತ್ರಕರ್ತ ಜಿಯು ಭಟ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಸಮುದಾಯದವರ ಜನಪದ ಸಾಹಿತ್ಯವನ್ನು ತೆರೆದಿಟ್ಟು ತಮ್ಮ ಬದುಕಿನ ಬಹುಪಾಲು ಸಮಯವನ್ನು ಈ ಕ್ಷೇತ್ರಕ್ಕಾಗಿ ಮೀಸಲಿಟ್ಟ ಡಾಕ್ಟರ್ ಎನ್ಆರ್ ನಾಯಕರು ಇಡೀ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿರುತ್ತಾರೆ ಪ್ರತಿ ಸಮಾಜದವರು ತಮ್ಮ ತಮ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳಬೇಕು ನಿನ್ನೆಯನ್ನು ತಿಳಿದುಕೊಳ್ಳದೆ ಇಂದಿನ ಬಗ್ಗೆ ಅಭಿಮಾನ ಪಡಲು ಸಾಧ್ಯವಿಲ್ಲ ಎಂದರು
ಈ ಸನ್ಮಾನವನ್ನ ನಿಜವಾಗಿ ಸಮಾಜದವರು ಸಲ್ಲಿಸಬೇಕು. ಆ ಸಮಾಜ ಈ ಸಮಾಜ ಅಂತ ಹೇಳಿದ್ರೆ ಇಲ್ಲಕಂದ್ರೆ ದಲಿತ ಪ್ರಮುಖ ಸಮಾಜ ಮಾತ್ರ ಅಲ್ಲ, ಹಾಗೆ ಮಂತ್ರಿಗಳು ದಲಿತ ಸಮಾಜವನ್ನು ಕೂಡ ಹೇಳಿದೆ. ಅವ್ಯಕರಾಗಿರ್ಬೋದು, ನಾಮದಾರಿಗಳಾಗಿರ್ಬೋದು, ಹಾಗೆ ನಾಡವರದ್ದಾಗಿರ್ಬೋದು, ಸಾಧಕಿಗಳು, ಗ್ರಾಮಕ್ಕಿರ್ಬೋದು, ಒಕ್ಕಲಿಗರು, ಗ್ರಾಮಕ್ಕರು, ಹೀಗೆ ಎಲ್ಲ ಸಮುದಾಯದ ಜಾನಪದ ಸಾಹಿತ್ಯ ಲೋಕವನ್ನು ತೆರೆದಿಟ್ಟು ಸಂಗ್ರಹಿಸಿಟ್ಟು ಅದನ್ನು ಕಾಪಾಡಿಕೊಂಡು ಬಂದು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿ ತಮ್ಮ ಮುಖ್ಯ ಮುಂಬಾರು ಆಯುಷ್ಯವನ್ನ ಇದಕ್ಕೆ ವ್ಯಯಿಸಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ. ಅವರ ಕೋರಿಕೆಗಳು ಸಂಜಾರ ಸ್ಥಿತಿಯನ್ನು ಉಳಿಯಬೇಕು, ಅದು ಸಮಾಜಕ್ಕೆ ಸಲ್ಲಬೇಕು. ಸಮಾಜವನ್ನ ಸಮಾಜದ ತಿಳ್ಕೊಂಡು ಓದಿ ಸ್ಫೂರ್ತಿ ಪಡ್ಬೇಕು, ಹೆಮ್ಮೆ ಪಡ್ಬೇಕು ತಮ್ಮ ಸಮಾಜದ ಬಗ್ಗೆ ಅಂತಕ್ಕಂಥ ದೊಡ್ಡ ಆಸೆ ಡಾಕ್ಟರ್ ಎಲ್ಲಾ ನಾಯ್ಕವರಿಗೆ. ಮೊದಲನೇದಾಗಿ ಆಸೆಯನ್ನು ಪೂರೈಸಿರ್ತಕ್ಕಂತಹ ನಾಮದಾರಿ ಸಮಾಜದವರನ್ನ ನಾನು ಅಭಿನಂದಿಸೋದಕ್ಕೆ ಬಯಸುತ್ತೇನೆ. ಎಲ್ಕೆ ನಾಯ್ಕ ಬೆಂಗಳೂರು ಇವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಗ್ರಂಥ ಪರಿಚಯಿಸಿ ಮಾತನಾಡಿ, ನಾಮಧಾರಿ ಸಮುದಾಯದ ಗಾಯದ ಗುರುತುಗಳನ್ನು ದಾಖಲಿಸುವ ಮೂಲಕ ಸಮಾಜದ ಸ್ವಾಭಿಮಾನದ ಬದುಕಿನ ಹೆಜ್ಜೆ ಗುರುತನ್ನು ಈ ಕೃತಿಯಲ್ಲಿ ವಿಸ್ತೃತವಾಗಿ ದಾಖಲಾಗಿದೆ. ನಾಯಕತ್ವ ಗುಣಗಳ ಮೂಲಕ ಆದರ್ಶದ ಪರಿಕಲ್ಪನೆಯಲ್ಲಿ ಹುಟ್ಟಿಕೊಂಡ ಜನಪದ ಗೀತೆಗಳು ಎಲ್ಲ ಕಾಲಕ್ಕೂ ಸಲ್ಲುವಂತಾಗಿದೆ ಎಂದರು. ಯಾಕೆ ಒಂದು ಕೃತಿ ಒಂದು ಸಮುದಾಯದ ಆಲೋಚನಾ ಕ್ರಮವು ಅಥವಾ ಒಂದು ಸಮುದಾಯದ ಹಾಡು ಅಥವಾ ಸಮುದಾಯದ ಮೌಖಿಕ ಕಾವ್ಯ ಪುಸ್ತಕವಾಗಿ ಪ್ರಕಟವಾಗಬೇಕು, ಅದರ ಅವಶ್ಯಕತೆ ಇದೆಯಾ? ಇಷ್ಟು ದೊಡ್ಡ ಸಮುದಾಯ ಇರುವಂತ ಈ ಮೂರು ತಾಲೂಕಿನಲ್ಲಿ ಇಷ್ಟೇ ಜನ ಮಾತಾಡಲ್ಲ, ಅದು ಎಲ್ಲ ವಯಸ್ಸಾದ ಮಾತಾಡಬಹುದು, ಐದಾರು ಜನ ಇವರು ಕೊಟ್ಟು ಇವರು ಎಲ್ಲೋಗಿದ್ದಾರೆ, ಈ ಬಗ್ಗೆ ನಾವು ಚರ್ಚೆ ಮಾಡಬೇಕಾದಂತ ನಿಮಗಿದ್ದೇನೆ. ಅದು ಇಟ್ಕೊಂಡೇ ನಾನು ಮಾತಾಡ್ತೀನಿ. ಇಂಥ ಕೃತಿಗಳ ಅವಶ್ಯಕತೆ ಯಾಕಿದೆ, ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಒಂದು ವೀರ ಯೋಧ ಸಮುದಾಯ ಒಂದು ಆದಿಮಂಗಲದ ಚಿಹ್ನೆಗಳನ್ನು ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು, ಆದಿವಾಸಿ ಚಿಹ್ನೆಗಳನ್ನ ಆದಿವಾಸಿ ಕುಲಚರಿತ್ರೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಮುದಾಯ ಒಂದು, ಇದೇ ಕಡೆಯ ಸಮುದ್ರದಿಂದ ಹತ್ತಿ ನಿಧಾನವಾಗಿ ಉದ್ದ ಹತ್ತಿ ಹೋದವರು ನಾವೆಲ್ಲ ದೀವ್ರಾಗ್ತೀವಿ. ಇಲ್ಲೇ ಹೊರಕೊಂಡವರು ನಾಮದಾರಿ ನೀವು ತೆಂಗಿ ದೀವ್ರಾಗ್ತೀರಿ, ನಾವು ಮೇಲೆ ಹೋದವರು ದೀವ್ರಾಗ್ತೀವಿ, ಅಲ್ಲಿಂದ ಮುಂದೆ ಮುಂದೆ ಹೋದವರು ಈಡಿಗಳಾಗಿರ್ಬೇಕಂತ ಚರಿತ್ರೆ ಉದ್ದ ಮತ್ತೆ ವಾಪಸ್ ಬರ್ತೀವಿ ಹೋಗ್ತೀವಿ. ಇದು ಇವತ್ತಿನ ನಡೆದಲ್ಲ, ನಮ್ಮ ಲಕ್ಷಾಂತರ ವರ್ಷಗಳ ದೊಡ್ಡ ಚರಿತ್ರೆ ಇದೆ. ಹಾಗಾಗಿ ಇವತ್ತಿಗೂ ದೀವರ ಮದುವೆಯಲ್ಲಿ ನಾಮದಾರಿ ದೀವರ ಮದುವೆಯಲ್ಲಿ ತೆಂಗಿನ ಗಿಡವನ್ನ ಒಡವಡಿಕೊಳ್ಳೋ ಬರ್ತೀವಿ. ಇವತ್ತಿಗೂ ಇದೇ ಕಡೆ ನಮ್ಮ ತೆಂಗಿನ ಗಿಡ ಪರಿಸರದ ಬಂದ ನೀರನ್ನ ಪೂಜೆ ಮಾಡೋ ಪದ್ಧತಿ ಇವತ್ತಿಗೂ ಇದೆ. ಇದೊಂದು ಮಾತೃ ಮೂಲ್ಯ ಸಂಸ್ಥೆ, ಮದರ್ ಪ್ರೈ ಕಮ್ಯುನಿಟಿ ಅಂತ ಕರಿತೀವಿ. ತಾಯಿ ಕಣ್ಣಿನ ಸಮುದಾಯ ಇದು, ನಮಗೆ ಸೋದರ ಮಾವನ ಮನೆ ಕಡೆ ಹೆಚ್ಚು ಅವಕಾಶ ಇರೋದು ಮತ್ತು ಸೋದರ ಮಾವನ ಕಡೆ ಹೆಚ್ಚು ಸಂಬಂಧವನ್ನು ನಡೆಸೋದು ನಮಗೆ ತಂದೆ ಬಹಳ ಮುಖ್ಯ ಅಲ್ಲ, ಇದೆ ತಾಯಿ ಮಾತ್ರ ಬಹಳ ಮುಖ್ಯ. ಹಾಗಾಗಿ ಇಂಥ ಮದರ್ ಪ್ರೈ ಕಮ್ಯುನಿಟಿ ಅಂದ್ರೆ ತಾಯಿ ಕಟ್ಟಿನ ಸಮುದಾಯ ಇದೆ. ಈ ಸಮುದಾಯದ ಸಾಂಸ್ಕೃತಿಕ ಜಗತ್ತು ಅತ್ಯಂತ ವಿಶಾಲವಾಗಿತ್ತು ಮತ್ತು ಸುಪುಷ್ಟವಾಗಿತ್ತು ಅನ್ನುವಂಥ ಸಮುದಾಯ ಯಾಕೆ ನನ್ನ ಅಂತರಂಗದಲ್ಲಿರುವಂತಹ ಇಂಥ ಸಾಹಿತ್ಯ ಕೃತಿಯಿಂದ ಈವರೆಗೂ ಕೃತಿಯಾಗಿ ಒಂದು ಪುಸ್ತಕವಾಗಿತ್ತು ಅದಕ್ಕೆ ಯಾಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕಾದಂತ ತುರ್ತು ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಒಂದು ಕೃತಿ ಯಾವತ್ತೂ ಸಮುದಾಯದ ಸಾಂಸ್ಕೃತಿಕ ರೂಪವಾಗಿ ಕಾಣಿಸ್ಕೊಂಡು ಸಂಸ್ಕೃತಿ ಅಂದ್ರೆ ಏನು, ಅದು ಜನರ ಜೀವನ ವಿಧಾನ, ನನ್ನ ಸಮುದಾಯದ ಜೀವನ ವಿಧಾನ. ಅಲ್ಲಿಯ ಕಣ್ಣೀರು, ಅಲ್ಲಿಯ ಬಡತನ, ಅಲ್ಲಿಯ ನೋವು, ಅಲ್ಲಿಯ ದುಃಖ, ಅಲ್ಲಿಯ ಹತಾಶೆ, ಅಲ್ಲಿಯ ದೌರ್ಜನ್ಯ, ದಮನ, ಇವೆಲ್ಲವನ್ನು ತನ್ನ ಕಾವ್ಯದ ಒಳಗಡೆ, ತನ್ನ ಕೃತಿಯ ಒಳಗಡೆ, ತನ್ನ ಕಥೆಯ ಒಳಗಡೆ, ಗಾದೆ ಒಳಗಡೆ, ಒಗಟಿನ ಒಳಗಡೆ ತಂದು ಕೊಡ್ತಾ ಕೇಳಿಸ್ತಿದ್ಯಾಲ ಹಾಕ್ ಮಾಡಿದ ಕೆಲಸ ನನ್ ಮಾತಾಡ್ತೀನಿ, ನನ್ನ ಮಾಹಿತಿ ಹೇಳಿದ್ರೆ ನಮ್ಮ ಮಾತು ಹಾಕ್ ಮಾಡ್ಕೊಂಡಿದ್ದೀನಿ. ತನ್ನ ನೋವಿನ ದುಃಖದ ಹತಾಶೆಯ ಕಣ್ಣೀರಿನ ಈ ನೆಲೆಗಳನ್ನ ವ್ಯಕ್ತಪಡಿಸೋದಕ್ಕೆ ನಮ್ಮ ತಾಯಂದರಿಗೆ ಸಿಕ್ಕ ಅವಕಾಶ ಈ ಹಾಡು. ಯಾಕೆ ನನ್ನ ಮಾತೃ ಮೂಲ್ಯ ಅಂತೀನಿ ಅಂದ್ರೆ, ಯಾವ ಹೆಣ್ಣು ಮಕ್ಕಳು ಇದು ಹೆಣ್ಮಕ್ಳು ಕಟ್ಟಿರ್ತಕ್ಕಂಥ ಕಾವ್ಯ ಪರಂಪರೆ. ಯಾಕಂದ್ರೆ ನಮ್ಮ ಇಡೀ ಕುಟುಂಬವನ್ನು ನಿರ್ವಹಿಸ್ತಿದ್ದವರು ಗಂಡಸು ಆರಾಮ ಅಡ್ಡಾಡ್ತಿದ್ದ ಹೊರಗಡೆ ಅನಿವಾರ್ಯವಾಗಿ ಬೇಟೆಯಲ್ಲಿ ಬಂದಂತ ಈ ಸಮುದಾಯ, ಬೇಟೆಯಾಡಿ ಬದುಕ್ತಾ ಇದ್ದಂಥ ಸಮುದಾಯ ಕೃಷಿಗೆ ಇಳಿದಾಗ, ಗಂಡಸು ಕೃಷಿಗೆ ಹೋದಾಗ, ಹೆಣ್ಣು ಮನೆಯಲ್ಲಿದ್ದಾಗ ತನ್ನ ಸಮುದಾಯವನ್ನು ಕಟ್ಟುವ ತನ್ನ ಸಮುದಾಯವನ್ನು ವಿಸ್ತರಿಸುವ ಅನಿವಾರ್ಯ ಬಂದಾಗ ಹೆಣ್ಣು ಮನೆಯ ಜವಾಬ್ದಾರಿ ಆಗ ತನ್ನ ದುಃಖವನ್ನು ಹೇಳ್ಕೊಳ್ಳೋಕೆ ಯಾರು ಸಿಗಲ್ಲ, ತನ್ನ ಕಣ್ಣೀರನ್ನು ಹೇಳ್ಕೊಳ್ಳೋಕೆ ಯಾರು ಸಿಗಲ್ಲ. ಆಗ ಹುಟ್ಟಿದ್ದೆ ಇಲ್ಲ ಕಾವ್ಯ ಪರ ಅಲ್ಲಿರುವ ಯುದ್ಧಕ್ಕೆ ನಮ್ಮ ನಮ್ಮ ಗಂಡಸನ್ನ ಯುದ್ಧಕ್ಕೆ ಹೊಂಟದ್ರು. ಕ್ರಿಸ್ತಪೂರ್ವ ಎರಡನೇ ಶತಮಾನಕ್ಕೆ ಪರಂಪರೆ ಆರಂಭವಾಯಿತು. ನಮ್ಮ ಹಳೆ ಪ್ರಯೋಗದವರೆಲ್ಲರೂ ತಮ್ಮ ಒಳಗೆ ಅಂತರ್ಗತಗೊಂಡಿದ್ದಂತ ಬೇಟೆಯ ಕಾರಣಕ್ಕಾಗಿ, ಕೇರಿಲಾ ಮಲೆಯ ಬೇಟೆಯ ಕಾರಣಕ್ಕಾಗಿ ರಾಜರಿಗೆ ಅಚ್ಚುಮೆಚ್ಚಾದರು.
ಇವರನ್ನ ಹಳೆ ಪೈಗಳು ಅಂತ ಕರೀತಾರೆ. ಬಹಳ ಜನ ಹೇಳ್ತಾರೆ ಹಳೆಯ ಸೈನಿಕರು ಅಂತ. ಹಳೆ ಸೈನಿಕರು ಅಲ್ಲ, ಹಳೆ ಪಾಯಿಗಳು ಅಂದ್ರೆ ಪಾಯಿಪತ್ರ ಪೈಕಿಯವರು, ರಾಜನ ಪೈಕಿಯವರು ಅಂದ್ರೆ ರಾಜನ ಬೆಂಗಾವು ಪಡೆಯವರು, ರಾಜನಿಗೆ ಆತ್ಮಾರ್ಪಣೆ ಮಾಡಿಕೊಳ್ಳಲು ಸಿದ್ಧರಾಗಿರುವ ಯುವ ಪಡೆಯುವುದು. ಸಂದರ್ಭ ಬಂದಾಗ ತನ್ನನ್ನು ತಾನು ಹೊಂದಿಕೊಳ್ಳುವುದು. ಇವತ್ತು ಚೀನಾದಲ್ಲಿದೆ, ಭಾರತದಲ್ಲಿದೆ, ರಷ್ಯಾದಲ್ಲಿದೆ. ಏನು ನಾವು ಯುದ್ಧ ನಡೀತಿದ್ದೇವೆ ಅಲ್ಲಿ ಆತ್ಮಾಹುತಿ ಪಡೆಯುತ್ತಿರುತ್ತೆ. ಅದು ರಾಜನನ್ನು ಯಾವತ್ತೂ ಸಿಂಬಾಲಿಸಿರುತ್ತೆ. ರಾಜನಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿಕೊಳ್ಳುವಂತ ಪೈಕ್ಯವರು. ಹಾಗಾಗಿ ರಾಜನ ಹಿಂಬಾಲನೆ ಇರಬೇಕು. ಅವರು ಹಿಂದೆ ಮುಂದೆ ಆವರಿಸುತ್ತಾರೆ. ಯಾವ ಸಂದರ್ಭದಲ್ಲಿ ಬಂದರೂ ರಾಜನನ್ನು ಉಳಿಸಿ ಆ ಪರಂಪರೆಯನ್ನು ಉಳಿಸಿ ತಮ್ಮನ್ನು ಆತ್ಮಾರ್ಪಣೆ ಮಾಡಿಕೊಳ್ಳುವಂತ ಅತ್ಯಂತ ವೀರ ಯೋಧ ಪಡೆ. ಹಾಗಂತ ಆತ್ಮಾರ್ಪಣೆ ಮಾಡಿಕೊಳ್ಳೋದು ಸಾವಿರ ಯಾಕಂದ್ರೆ ತುಂಬಾ ಜಾಣ ಇರೋದ್ರಿಂದ, ತುಂಬಾ ಸ್ಕಿಲ್ ಇರೋದ್ರಿಂದ ಸಾವನ್ನ ತಡೆಗಟ್ಟಿ ಯುದ್ಧ ಮುಂದೆ ಶತ್ರುಗಳನ್ನು ಓಡಿಸುವಂತ ಸ್ಕಿಲ್ ಇರುವಂತ ಜನ. ಹಾಗಾಗಿ ಇವನ್ನ ಪೈಕು ಅಂತ ಕರೀತಾರೆ. ಇದೇ ಹಳೆ ಪೈಕು. ವೇದಿಕೆಯಲ್ಲಿ ನಾಮಧಾರಿ ನೌಕರರ ಸಂಘದ ಅಧ್ಯಕ್ಷ ಸುಧೀಶ್ ನಾಯ್, ಜಾನಪದ ತಜ್ಞೆ ಶಾಂತಿ ನಾಯಕ್, ಜನಪದ ಹಾಡುಗಾರರಾದ ಪಾರ್ವತಿ ನಾಯ್ಕ್, ನಾರಾಯಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎನ್ಆರ್ ನಾಯಕ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಪ್ರಾರಂಭದಲ್ಲಿ ಹಾಡುಗಾರ್ತಿ ಪಾರ್ವತಿ ನಾಯ್ಕ್ ದೇವರ ಸ್ತುತಿಯನ್ನು ಹಾಡಿದರು. ಗ್ರಂಥ ಸಂಪಾದಕ ಸುಮುಖಾನಂದ್ ಜಲವಳ್ಳಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಲಾವಿದ ಮೋಹನ್ ನಾಯ್ಕ್ ಕೂಜಳ್ಳಿ ಸ್ವಾಗತಿಸಿದರೆ ಎಂಎಂ ನಾಯ್ಕ್ ವಂದಿಸಿದರು. ಪ್ರಕಟಣಾ ಸಮಿತಿಯ ಪಿಆರ್ ನಾಯ್ಕ್ ವಿನಾಯಕ್ ನಾಯ್ಕ್ ಸಹಕರಿಸಿದರು. ಕಾಳಿ ನದಿ ನೀರು ಹೊರ ಜಿಲ್ಲೆಗಳಿಗೆ ಸಾಗಿಸುವುದನ್ನು ಮತ್ತು ಅಳ್ಳಾವರ ನೀರಿನ ಕಾಮಗಾರಿ ನಿಲ್ಲಿಸಬೇಕೆಂದು ಒತ್ತಾಯಿಸಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪತ್ರಿಕಾಗೋಷ್ಠಿ ನಡೆಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೀವನದಿಯಾಗಿರುವ ಕಾಳಿ ನದಿಯು ಪಶ್ಚಿಮಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಘಟ್ಟದಲ್ಲಿಯೇ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕಾಳಿ ನದಿಯು ತನ್ನ ಮಡಿಲುದ್ದಕ್ಕೂ 4 ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಹಾಗೂ ಅಣುವಿದ್ಯುತ್ ಸ್ಥಾವರಕ್ಕೆ ನೀರು ಬಳಕೆಯಾಗಿ ಅರಬ್ಬಿ ಸಮುದ್ರವನ್ನು ಸೇರುವ ಈ ನದಿಯು ಪ್ರತಿಯೊಂದು ಹನಿ ಕೂಡ ಸದ್ಬಳಕೆಯಾಗುತ್ತದೆ. ತನ್ನ ಮಡಿಲುದ್ದಕ್ಕೂ ಕಾಳಿ ನದಿಯ ಪಾತ್ರದಲ್ಲಿರತಕ್ಕಂಥ ನಗರ ಮತ್ತು ಗ್ರಾಮಗಳಿಗೂ ಕೂಡ ಸಾಕಷ್ಟು ನೀರಿನ ಬಳಕೆಯಾಗುತ್ತದೆ. ಉದ್ಯಮಗಳಿಗೂ ಕೂಡ ಬಳಕೆಯಾಗುತ್ತದೆ. ಹೀಗಿರುವ ನದಿಯನ್ನು ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗೆ 5 ಜಿಲ್ಲೆಗಳಿಗೆ ನೀರನ್ನು ಪೂರೈಸಬೇಕೆಂಬ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಮಂಡಿಸಿರುವುದು ನಮ್ಮ ಸಮಿತಿಗೆ ಬಹಳಷ್ಟು ನೋವಾಗಿದೆ. ಹಾಗೂ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಅಭಾವವಿದೆ. ಅವು ಇಡೀ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ಯೋಜನೆಯನ್ನು ತರಬೇಕಾಗಿದೆ. ದಾಂಡೇಲಿಯಲ್ಲಿ ಇನ್ನುವರೆಗೂ ಕೂಡ ಸಮಗ್ರ ನೀರು ಪೂರೈಕೆ ಯೋಜನೆಯನ್ನು ಮಾಡಿರುವುದಿಲ್ಲ. 35 ವರ್ಷಗಳ ಹಿಂದೆ ಕಾಳಿ ನದಿ ಸೂಪಾ ಅಣೆಕಟ್ಟನ್ನು ಕಟ್ಟುತ್ತಾರೆ ಎಂದು ವಿಷಯ ತಿಳಿದಾಗ ಸೂಪಾ ಜನ ಬಹಳಷ್ಟು ನೊಂದುಕೊಂಡಿದ್ದರು. ಸುಂದರವಾದ ಪರಿಸರವನ್ನು ಹೇಗೆ ಬಿಟ್ಟು ಹೋಗುವುದು ಎಂಬ ಚಿಂತೆಯಲ್ಲಿ ಮುಳುಗಿಕೊಂಡಾಗ ಮತ್ತೊಂದು ಕಡೆ ನಾವು ಕನ್ನಡ ನಾಡಿಗಾಗಿ ಬೆಳಕನ್ನು ಕೊಡುತ್ತಿದ್ದೇವೆ ಎಂಬ ಉದ್ದೇಶದಿಂದ ತಮ್ಮ ಸುಂದರವಾದ ಪರಿಸರವನ್ನು ಬಿಟ್ಟು ಪುನರ್ವಸತಿ ಕೇಂದ್ರವಾಗಿರತಕ್ಕಂಥ ರಾಮನಗರಕ್ಕೆ ಹಾಗೂ ಜೊಯ್ಡಾದ ಕೆಲವೊಂದು ಪ್ರದೇಶಗಳಿಗೆ ಹೋಗಿರುವುದು ಕಂಡುಬರುತ್ತದೆ. ವಿಪರ್ಯಾಸವೆಂಬಂತೆ ಪುನರ್ವಸತಿ ಕೇಂದ್ರವೊಂದು ಗುರುತಿಸಿಕೊಂಡಿರುವ ರಾಮನಗರದಲ್ಲಿ ಕೂಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ, ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಬಹಳಷ್ಟು ವಂಚಿತವಾಗಿರುವ ರಾಮನಗರಕ್ಕೆ ನೀರು ಬರುವುದನ್ನು ಇವತ್ತಿಗೂ ಕೂಡ ನಾವು ಕಾಣುತ್ತಿದ್ದೇವೆ. ಈಗ ಜನಪ್ರತಿನಿಧಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರವಿದೆ. ದಾಂಡೇಲಿ ಗ್ರಾಮೀಣ ಪ್ರದೇಶಗಳಾದ ಹಸನ್ಮಾಳ, ಜನತಾ ಕಾಲನಿ, ಬೈಲ್ಪಾರ ಈ ಭಾಗದ ಜನರಿಗೆ ಕಾಳಿ ನದಿ ನೀರು ಸಿಗುವುದಿಲ್ಲ. ಆದರೆ ಹೊರ ಜಿಲ್ಲೆಗಳಿಗೆ ಕಾಳಿ ನದಿ ನೀರು ಸಾಗಿಸುವ ದೊಡ್ಡ ಹುನ್ನಾರ ನಡೆದಿದೆ ಎಂದು ಹೇಳುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯವಾದದ್ದು, ಇದನ್ನು ನಂಬಲು ಸಾಧ್ಯವೇ ಎಂಬ ರಾಮನಗರದ ಸುತ್ತಮುತ್ತಲಿನ ಜನ ಕುಡಿಯುವ ನೀರಿನ ಬಗ್ಗೆ ಗುಸುಗುಸು ಮಾತನಾಡುತ್ತಿದ್ದಾರೆ. ಈಗ ನೋಡಿದರೆ ಬಜೆಟ್ನಲ್ಲಿ 5 ಜಿಲ್ಲೆಗಳಿಗೆ ನೀರು ಪೂರೈಸಲಾಗುತ್ತದೆ ಎಂಬ ವಿಷಯವನ್ನು ಕೇಳಿ ದಿಗ್ಭ್ರಾಂತರಾಗಿದ್ದೇವೆ. ಈ ವಿಷಯ ವಿರೋಧಿಸಿ ದಾಂಡೇಲಿ ಜೊಯ್ಡಾ ಹಳ್ಯಾಳದ ಹಾಗೂ ಜಿಲ್ಲೆಯಾದ್ಯಂತ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ದಾಂಡೇಲಿ ಹಳಿಯಾಳ್ ಜೊಯ್ಡಾ ಮತಕ್ಷೇತ್ರದ ಶಾಸಕರಾಗಿರುವ ದೇಶಪಾಂಡೆಯವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಾದ್ಯಂತ ಇನ್ನುಳಿದ ಬಹುತೇಕ ಶಾಸಕರ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದು, ನಾವು ಇಂತಹ ಸಂದರ್ಭದಲ್ಲಿ ನಮ್ಮ ಅಳಲನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಕಾಳಿ ನದಿಯಿಂದ ಪಕ್ಕದ 5 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸ? ಮೊದಲು ಜಿಲ್ಲೆಯಲ್ಲಿ ಸಮರ್ಪಕವಾದ ನೀರಿನ ಸದ್ಬಳಕೆ ಮಾಡಬೇಕು. ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ಉದ್ಯೋಗ ಯೋಜನೆಗಳು ನದಿ ಪಾತ್ರದಲ್ಲಿರತಕ್ಕಂಥ ಜನರಿಗೆ ಆಗಬೇಕು. ನದಿ ಪಾತ್ರದಲ್ಲಿರತಕ್ಕಂಥ ಜನಗಳನ್ನು ಸಬಲೀಕರಣ ಮಾಡುವಂತಹ ಯೋಜನೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬರಬೇಕು ಎಂದು ರಾಘವೇಂದ್ರ ಗೌಡಪ್ಪನವರ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಅದರ ವಿರುದ್ಧವಾಗಿ ನಾವು ಈಗಾಗಲೇ ಸಾಕಷ್ಟು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹೋರಾಟವನ್ನ ಕುರಿತವಾಗಿ
ನಾವು ಶೀಘ್ರವಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕು, ವಿವಿಧ ಒಂದು ಯೋಜನೆಗಳನ್ನ ಮಾಡಬೇಕು ಅನ್ನುವಂತ ಒಂದು ಇದೇವೆ. ಕೂಡಲೇ ಮುಖ್ಯಮಂತ್ರಿಗಳು ಈ ಹಾಗೂ ಸಂಬಂಧಪಟ್ಟಿರತಕ್ಕಂತ ನಮ್ಮ ಜನಪ್ರತಿನಿಧಿಗಳು ಕೂಡ ಅದರ ಬಗ್ಗೆ ವಿಚಾರ ಮಾಡಿ ಅಳವರಕ್ಕೆ ಹೋಗ್ತಾ ಇದೆಯಲ್ಲ ನೀರು, ಅದನ್ನು ಕೂಡ ಶೀಘ್ರವಾಗಿ ಬಂದ್ ಮಾಡಬೇಕು. ಯಾಕಂದ್ರೆ 5 ಜಿಲ್ಲೆಗೆ ಹೋಗ್ತಾ ಇದ್ದಾರೆ ನೀರು, ಆ ನೀರು ಹೋಗ್ತಾ ಇದೆ ಅನ್ನುವಂತ ಒಂದು ವಿಷಯ ಇದೆಯಲ್ಲ, ಆ ವಿಷಯಕ್ಕೆ ಮುನ್ನುಡಿಯಾಗಿ ಅಳವರ ನೀರನ್ನ ಹೋಗುವುದೇ ಮುನ್ನುಡಿ ಆಗಬಾರ್ದು ನಾಳೆ ದಿವಸ. ಆದ್ರಿಂದ ಸಾಧಕ ಬಾಧಕಗಳನ್ನ ವಿಚಾರ ಮಾಡುವಂತದ್ದಿದೆ. ಇಂತಹ ಸಂದರ್ಭದಲ್ಲಿ ಅಳವರಕ್ಕೆ ಏನು ಹೋಗ್ತಾ ಇದೆ, ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಮಗಾರಿ ನಡೀತಾ ಇದೆ, ಆ ಕಾಮಗಾರಿಯನ್ನು ಶೀಘ್ರವಾಗಿ ಅದನ್ನ ಬಂದ್ ಮಾಡಬೇಕು. ಇದೇ ಹೋದ್ರೆ ನಾಳೆ ದಿವಸ ನಾವು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಉಗ್ರವಾದ ಹೋರಾಟವನ್ನ ಮಾಡುವಂತ ಒಂದು ಸಾಧ್ಯತೆ ಇದೆ. ಆದ್ದರಿಂದ ಈ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮನ್ನ ಈ ಜನಪ್ರತಿನಿಧಿಗಳಿಗೂ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಶೀಘ್ರವಾಗಿ ಅಳವರಿಗೆ ಹೋಗುವ ಕಾಮಗಾರಿ ಬಗ್ಗೆ ಏನು ಅನಧಿಕೃತವಾಗಿ ನಡೀತಾ ಇದೆ, ಅದು ಅದರ ಕಾಮಗಾರಿಯನ್ನು ನಿಲ್ಲಿಸಬೇಕು ಮತ್ತು ಅದರ ಬಗ್ಗೆ ಒಂದು ಸಾಧಕ ಬಾಧಕರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಮನವಿ ಮಾಡ್ತೀನಿ. ಹಾಗೂ ನಮ್ಮ ಎಲ್ಲ ಏನು ಸಹಕಾರ ಇದೆ, ಆ ಎಲ್ಲ ಸಹಕಾರ ನೀಡತಕ್ಕಂತ ನಮ್ಮ ಒಂದು ಕರೆಗೆ ಹೋಗ್ಕೊಟ್ಟು ಏನು ಬರ್ತಕ್ಕಂತ ನಮ್ಮ ಸಮಿತಿಯ ಪದಾಧಿಕಾರಿಗಳು ಹಾಗೂ ನಮ್ಮ ಸದಸ್ಯರು ಹಾಗೂ ವಿವಿಧ ಸಂಘಟನೆಯವರು ಏನು ಬರ್ತಾರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಸಮಿತಿ ಪರವಾಗಿ ಧನ್ಯವಾದಿಸುತ್ತೇನೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.